ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ. ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ, ಪೋಟ್ಲಿ ಸಮೋಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗಿರುವಂತಹ ಸಾಮಗ್ರಿಗಳು, ಇಲ್ಲಿ ಒಂದ್ ಕಪ್ನಷ್ಟು ಹಸಿ ಬಟಾಣಿ ಕಾಳನ್ನ ತಗೊಂಡಿದ್ದೀನಿ, 2 ಚಮಚದಷ್ಟು ಸಣ್ಣ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ನಷ್ಟು ಈರುಳ್ಳಿ ಹೂವು ಅಥವಾ ಈರುಳ್ಳಿ ಸೊಪ್ಪು, ಅಥವಾ ಸ್ಪ್ರಿಂಗ್ ಆನಿಯನ್ ಅಂತ ಕೂಡ ಹೇಳ್ತಾರೆ, 1 ಕಪ್ನಷ್ಟು ಮೈದಾ, 1 ಟೀ ಚಮಚದಷ್ಟು ಜೀರಿಗೆ, 1/4 ಟೀ ಚಮಚದಷ್ಟು ಸೋಂಪಿನ ಕಾಳು ಅಥವಾ ಬಡೆ ಸೊಪ್ಪು, 1/4 ಟೀ ಚಮಚದಷ್ಟು ಓಂ ಕಾಳು, 1/4 ಲಿಂಬೆಹಣ್ಣು, ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು, 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಕರಿಯೋದಕ್ಕೆ ಎಣ್ಣೆ. ಈಗ ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ, ಸಣ್ಣ ರವೆ, ಮೈದಾ, ಓಂ ಕಾಳು ಹಾಕ್ತಾ ಇದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೊಂಡು ಕಲಸ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನ ಹಿಟ್ಟು ಮತ್ತು ಎಣ್ಣೆ ಜೊತೆ ಚೆನ್ನಾಗಿ ಬರ್ತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳೋಣ. ಈಗ ಹಿಟ್ಟು ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 1/4 ಗಂಟೆವರೆಗೂ ಇದನ್ನ ಹಿಟ್ಟು ನೆನೆಯೋದಕ್ಕೆ ಬಿಡೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, 1/2 ಟೀಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ, ಮತ್ತೆ ಸೋಂಪಿನ ಕಾಳು, ಈಗ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಹಸಿ ಶುಂಠಿ ಕೂಡ ಹಾಕಿದ್ದೀನಿ, ಮತ್ತೆ ಈರುಳ್ಳಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ತಾ ಇದ್ದೀನಿ. ಬಟಾಣಿ ಕಾಳನ್ನು ಹಾಕ್ತಾ ಇದ್ದೀನಿ, ಹಸಿ ಬಟಾಣಿ ಕಾಳು ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು, ಬೇಕಿದ್ರೆ ಗರಂ ಮಸಾಲ ಹಾಕ್ಕೋಬೋದು, ಆದರೆ ನಾನು ಇಲ್ಲಿ ಹಾಕ್ತಾ ಇಲ್ಲ. ಇದೊಂದು ಸ್ವಲ್ಪ ಬೇವಿ ಇದು, ಈಗ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಇದು ರೆಡಿಯಾಗಿದೆ, ಇದಕ್ಕೆ ಮಸಾಲೆ ಸ್ವಲ್ಪ ಡ್ರೈ ಆಗೇ ಇರಬೇಕು. ಈಗ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಈಗ ಹಿಟ್ಟು ಕೂಡ ಇದು ಚೆನ್ನಾಗಿ ನೆನೆದಿದೆ. ಈಗ ಇದರಿಂದ ಒಂದು ಸಣ್ಣ ಸಣ್ಣ ಸೈಜ್ನಲ್ಲಿ ಉರುಳೆಗಳನ್ನು ಮಾಡ್ಕೊಳ್ಳೋಣ. ಈಗ ನಾನು ಈ ಸೈಜ್ನಲ್ಲಿ ಸಣ್ಣ ಸಣ್ಣ ಒಂದು ಗೋಲಿ ಗಾತ್ರದಲ್ಲಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಒಂಚೂರಷ್ಟೇ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಚಿಬಿಟ್ಟು ತೆಳ್ಳಿಗೆ ಉದ್ದುಕೊಳ್ಳೋಣ, ಪುರಿ ಥರ ತೆಳ್ಳಿಗೆ ಲಟ್ಟಿಸ್ಕೊಳ್ಳೋಣ, ಪುರಿ ಸೈಜ್ನಲ್ಲಿ, ಆದರೆ ಪುರಿಗಿಂತ ತೆಳ್ಳಿಗೆ ಇರಬೇಕು. ನೋಡಿ ಈ ಸೈಜ್ನಲ್ಲಿ ಈಗ ಈ ಮಾಡ್ಕೊಂಡಿರೋ ಈ ಪೂರಿಗೆ ಉತ್ಕೊಂಡಿಟ್ಕೊಂಡಿರೋದಕ್ಕೆ ಇದಕ್ಕೆ 2 ಚಮಚದಷ್ಟು ಈ ಹಸಿ ಬಟಾಣಿ ಕಾಳಿನ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ.
ಅದಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕೈಯಿಂದ ಸ್ವಲ್ಪ ನೀರು ಹಚ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಇಲ್ಲಿ ನೀರು ಸುತ್ತಲೂ ನೀರು ಹಚ್ಕೊಳ್ತಾ ಇದ್ದೀನಿ, ಅಂದರೆ ಸರಿಯಾಗಿ ಅಂಟ್ಕೊಳ್ಳುತ್ತೆ ಅದು. ಇವಾಗ ನೋಡಿ ಈ ಥರ ಮಾಡಿ ಇದೇ ಥರ ಫೋಲ್ಡ್ ಮಾಡ್ತಾ ಹೋಗಬೇಕು. ಸುತ್ತಲೂ ಈ ಥರ ಫೋಲ್ಡ್ ಮಾಡ್ತಾ ಹೋಗಬೇಕು ನೋಡಿ ಈ ಥರ. ಆ ನಂತರ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿಬಿಟ್ಟು ಇದನ್ನೊಂಚೂರು ನಾವೇನಿಲ್ಲಿ ಈ ಥರ ಹಿಂಗೆ ಫ್ಲವರ್ ಥರ ಹಿಂಗೆ ಮಾಡಿಬಿಟ್ರೆ ಆಯಿತು, ರೆಡಿ ಆಯಿತು ನೋಡಿ. ಇವಾಗ ಈ ಥರ ಕಾಣಿಸುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ವಾ, ಇದೇ ಥರ ಎಲ್ಲನೂ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಇನ್ನೂ ಒಂದು ಗೊತ್ತಾಗಲಿಲ್ಲ ಅಂದರೆ ಇನ್ನೂ ಒಂದು ಮಾಡಿ ತೋರಿಸ್ತೀನಿ. ಈ ಥರ ಉದ್ದಿಟ್ಕೊಂಡಿರೋ ಊರಿಗೆ ಒಂದೆರಡು ಚಮಚದಷ್ಟು ಮಸಾಲಾನ ಹಾಕಿಬಿಟ್ಟು ಸ್ವಲ್ಪ ಕೈ ಬೆರಳಿಂದ ಹಸಿ ನೀರಿನಿಂದ ಎದ್ದುಬಿಟ್ಟು ಸ್ವಲ್ಪ ಅದ್ದಿ ಈ ಥರ ಸುತ್ತಲೂ ನಾವು ಇದನ್ನ ನೀರು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ತುದಿ ಏನಿರುತ್ತೆ ಅಲ್ಲ ಇದನ್ನ ಈ ಥರ ಫೋಲ್ಡ್ ಮಾಡಬೇಕು ಅಷ್ಟೇ. ಸುತ್ತಲೂ ಈ ಥರ ಫೋಲ್ಡ್ ಮಾಡಿದರೆ ಇದು ನೀರಿಗೆ ನೀರಿಗೆ ಥರ ಬರುತ್ತೆ. ಹೀಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಮಧ್ಯೆ ನಾವು ಹೀಗೆ ಈ ಥರ ಪ್ರೆಸ್ ಮಾಡಿಬಿಟ್ರೆ ಒಂದು ಫ್ಲವರ್ ಥರ ನಮಗೆ ಒಂದು ರೆಡಿ ಆಗುತ್ತೆ ಇದು ಸಮೋಸ ನೋಡಿ. ಈ ಥರ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಈ ಥರ ನಾನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ಇವನ್ನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಒಂದೊಂದೇ ಇವನ್ನ ಬಿಟ್ಕೋಣ, ಒಂದೊಂದೇ ನಿಧಾನವಾಗಿ ಒಂದೊಂದೇ ಹಾಕ್ತಾ ಇದ್ದೀನಿ. ಆದಷ್ಟು ಸಣ್ಣ ಉರಿಲೆ ಕರಿಬೇಕಾಗತ್ತೆ. ಸ್ವಲ್ಪ ಬೇಯಿ ಮೇಲೆ, ಇದು ನೆರಿಗೆ ನೆರಿಗೆ ಥರ ಮಾಡಿರ್ತೀವಲ್ಲ ಅದು ಕೂಡ ಚೆನ್ನಾಗಿ ಬೇಯಬೇಕಾಗತ್ತೆ. ಸ್ವಲ್ಪ ಸೌಟ್ನಿಂದ ಇದಕ್ಕೆ ಸ್ವಲ್ಪ ಎಣ್ಣೆನ ಮೇಲೆ ಹಾಕಿದರೆ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದನ್ನ ಸ್ವಲ್ಪ ನಿಧಾನವಾಗಿ ಇದನ್ನ ಸ್ವಲ್ಪ ಕ್ರಾಸ್ ಮೇಲೆ ಮಾಡಿಬಿಟ್ಟು ಇದಕ್ಕೆ ಒಂದು ಸೌಟ್ನಿಂದ ಎಣ್ಣೆ ಹಾಕ್ತಾ ಇರಬೇಕು. ಯಾಕಂದರೆ ಇದು ನೆರಿಗೆ ಇದ್ದ ಭಾಗದಲ್ಲಿ ಸರಿಯಾಗಿ ಬೇಯೋದಿಲ್ಲ. ಇದು ಇದನ್ನು ನಾವೇ ನಿಧಾನವಾಗಿ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ತಾನೆ ಸೌಟ್ನಿಂದ ಸ್ವಲ್ಪ ಎಣ್ಣೆ ಬಿಡ್ತಾ ಬೇಯಿಸ್ಕೊಳ್ಬೇಕು. ಮೇಲಿನ ಭಾಗ ಸರಿಯಾಗಿ ಬೇಯಲ್ಲ ಇದು. ಟರ್ನ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಕಲರ್ ಬಂದಿದೆ, ಗೋಲ್ಡನ್ ಕಲರ್ ಬಂದಿದೆ. ಈಗ ಇಷ್ಟು ಸಾಕು, ತೆಗೆದ್ಬಿಡೋಣ ಇವನ್ನ. ನೋಡಿ ಹೇಗೆ ಬಂದಿದೆ ಅಂತ, ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ನೋಡಿ ಇದೇ ಥರ ಎಲ್ಲಾನು ಮಾಡ್ಕೊಳ್ಳೋಣ. ನಾ ಎಲ್ಲ ಈ ಪೋಟ್ಲಿ ಸಮೋಸಗಳನ್ನು ಮಾಡಿಬಿಟ್ಟು ನಾನೊಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ. ಈ ರೀತಿ ಈರುಳ್ಳಿ ಸೊಪ್ಪಿನಿಂದ ಈ ರೀತಿ ಕಟ್ಕೊಂಡಿದ್ದೀನಿ ನೋಡಿ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಇದನ್ನ ಈರುಳ್ಳಿ ಸೊಪ್ಪಿನಿಂದನೇ ಕಟ್ಟಿರೋದು, ಕರಿದ ಮೇಲೆ ಕಟ್ಟಿರೋದು ಇದನ್ನ.
ಏನೋ ಚೆನ್ನಾಗಿ ಅನ್ಸುತ್ತೆ, ಮಕ್ಕಳಿಗೂ ಕೂಡ ತಿನ್ನೋವಾಗ ಡಿಫ್ರೆಂಟ್ ಆಗಿ ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ಥರ ಈರುಳ್ಳಿ ಸೊಪ್ಪಿನಿಂದ ಕಟ್ಟಿದ್ದೀನಿ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಣ. ನೋಡಿದ್ರಲ್ಲ ವೀಕ್ಷಕರೇ, ಪೊಟ್ಲಿ ಸಮೋಸ ಮಾಡೋದು ಹೇಗೆ ಅಂತ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ಸ್ಕೂಲ್ ಬಿಟ್ಟು ಮಕ್ಕಳು ಬಂದಾಗ ಏನಾದರೂ ತಿನ್ನೋದಕ್ಕೆ ಮಾಡಿಕೊಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನು ಇಲ್ಲಿ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.